ನಮಸ್ಕಾರ ಎಲ್ಲರಿಗೂ. ಮೊದಲಿಗೆ ಒಂದು ಗಾದೆ ಮಾತು ಹೇಳುತ್ತೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇವತ್ತು ಮಾಡು ಅಡುಗೆ ಏನಂತ ನೋಡುವ. ಇವತ್ತು ನಾನು ಒಂದು ಆ್ಯಪಲ್ ಬನ್ ಮಾಡ್ತಾ ಇದ್ನ, ಒಂದು ಫ್ರೆಶ್ ಆ್ಯಪಲ್ ತಗೊಂಡಿದ್ನ, ಒಂದು 200 ಗ್ರಾಮ್ ಗೋಧಿ ಹಿಟ್ಟು ತಗೊಂಡಿನ, ಒಂದು 60 ಗ್ರಾಮ್ ಸಕ್ಕರೆ ತಗೊಂಡಿನ, ಒಂದು ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಏಲಕ್ಕಿ ಹುಡಿ, 5 ಗ್ರಾಮ್ಸ್ ಅಂದರೆ 5 ಗ್ರಾಮ್ಸ್ ನಾನು ಈಸ್ಟ್ ತಗೊಂಡಿದ್ನ, ಮತ್ತು ಎಣ್ಣೆ ತಗೊಂಡಿದ್ನ. ಮೊದಲಿಗೆ ಈ ಆ್ಯಪಲ್ನ ಸಿಪ್ಪೆ ತೆಗೆದು ಅದನ್ನ ಕಟ್ ಮಾಡುವ. ಮತ್ತು ನಾನೀಗ ಒಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡಿದೆ. ಲಿಂಬೆಹಣ್ಣು ಎಂತಕ್ಕಂದರೆ ಇದು ಕಪ್ಪಾಗೋಕಾಗ ಅಂತ. ಮತ್ತು ಇದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಬ. ಈಗ ಈ ಬೌಲಿಗೆ ಇದು 200 ಗ್ರಾಮ್ ಗೋಧಿ ಹಿಟ್ಟು ಹಾಕ್ತಾ ಇದ್ನ, 60 ಗ್ರಾಮ್ ಸಕ್ಕರೆ ಹಾಕ್ತಾ ಇದ್ನ, ಜೀರಿಗೆ ಹುಡಿ, ಏಲಕ್ಕಿ ಹುಡಿ, ಒಂದು ಪಿಂಚಷ್ಟು ಉಪ್ಪು, ಈಸ್ಟ್ ಡ್ರೈ ಈಸ್ಟ್. ಇದು ನಾನು 1/2 ಗ್ಲಾಸ್ ಬಿಸಿ ಹಾಲು, 1/2 ಗ್ಲಾಸ್ ಬಿಸಿ ನೀರು ತಗೊಂಡಿನ. ಮೊದಲಿದ್ದಕ್ಕೆ ಬಿಸಿ ಹಾಲು ಹಾಕಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದನ್ನ ಒಂದು ಹಿಟ್ಟು ತಯಾರು ಮಾಡುವ. ಇದ್ರದ್ದು ಸ್ವಲ್ಪ ಸ್ವಲ್ಪ ಹಾಕುವ, ಜಾಸ್ತಿ ಹಾಕೋದಿಲ್ಲ, ಮತ್ತು ತೆಳು ಆಗ್ಲಿಕ್ಕುಂಟು. ಇದು ಹಾಲು ಪೂರ ಹಾಕಿದೆ ನಾನು ಇದಕ್ಕೆ. ಈಗ ಇದಕ್ಕೆ ನೀರು ಹಾಕಿ ಇನ್ನೂ ತೆಳು ಮಾಡುವ. ಇದು ಸ್ವಲ್ಪ ಇದೀಗ ದಪ್ಪವೇ ಉಂಟು ನೋಡಿ, ಈ ರೀತಿ ಉಂಟೀಗ ಇದು ಹಿಟ್ಟು. ಇದೀಗ ಸರಿ ಉಂಟು ಇಲ್ಲಿ ನೋಡಿ. ಇದನ್ನ ಈಗ ಒಂದು 2-3 ಗಂಟೆಗೋಸ್ಕರ ನಾವು ನೆನಗಿಡುವ. ಈಗ ಇದು ನೋಡುವ ಹೇಗೆ ಉಬ್ಬಿ ಬಂದಿದೆ ಅಂತ ಹೇಳಿ. ಇಲ್ಲಿ ನೋಡಿ ಹೇಗೆ ಉಬ್ಬಿ ಬಂದಿದೆ, ಇದೀಗ ಪರ್ಫೆಕ್ಟ್ ಉಂಟು ನಮ್ಮ. ಈಗ ಗ್ಯಾಸ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕುವ. ಈಗ ನೋಡಿ ನಾನು ಈ ಚಮಚವನ್ನು ಈ ಎಣ್ಣೆಗೆ ಹಾಕಿಟ್ಟಿದ್ನ. ಈಗ ಇದಕ್ಕೆ ನಾನು ಈ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಮಾಡಿ ಹೊಯ್ದೆ ನೋಡಿ ಹೇಗೆ ಮಾಡಬೇಕಂತ. ಇಲ್ಲಿ ನೋಡಿ ಈ ರೀತಿ ಇದನ್ನ ಹೊಯ್ಬೇಕು ಇದ್ರೊಳಗೆ. ಮತ್ತು ಈ ಚಮಚದಿಂದ ಇದಕ್ಕೆ ಹೀಗೆ ಮಾಡಿ ಎಣ್ಣೆ ಹಾಕಬೇಕು ನೋಡಿ. ಈ ರೀತಿ ಎಣ್ಣೆ ಹಾಕಬೇಕು ಇದ್ರ ಮೇಲೆ ನೋಡಿ ಯಾವ ರೀತಿ ಉಬ್ಬಿ ಬರ್ತಾ ಉಂಟಂತ. ಇಲ್ಲಿ ನೋಡಿ ಯಾವ ರೀತಿ ಉಬ್ಬಿ ಬರ್ತಾ ಉಂಟು. ಈಗ ಇದನ್ನ ಪಲ್ಟಿ ಹಾಕುವ. ಇದನ್ನ ಈಗ ತೆಗೆಯುವ ನೋಡಿ ಯಾವ ರೀತಿಯಾಗಿದೆ ನೋಡಿ. ಫ್ರೆಂಡ್ಸ್ ಇಲ್ಲಿ ಕಾಣಿ, ಇದು ಆ್ಯಪಲ್ ಬನ್ಸ್ ಈಗ ರೆಡಿ ಉಂಟು. ನೋಡ್ಲಿಕ್ಕೆ ಎಷ್ಟು ಚೆಂದ ಆಗಿದೆ ನೋಡಿ. ನೀವು ಪ್ಲೀಸ್ ಒಂದ್ಸಲ ಈ ಡಿಶ್ನ ಟ್ರೈ ಮಾಡಿ, ಮತ್ತು ನನ್ನ ವಿಡಿಯೋನ ಲೈಕ್ ಕಮೆಂಟ್ಸ್ ಮತ್ತು ಶೇರ್ ಮಾಡಿ, ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.